ಜನರ ದಾರಿ ತಪ್ಪಿಸಿದ್ರ ಕೆಆರ್‌ಪಿಪಿ ಪಕ್ಷದ ನಾಯಕ ಜನಾರ್ದನ ರೆಡ್ಡಿ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಸರ್ಕಾರದ ಕೆಲಸ ನಾನೇ ಮಾಡಿದ್ದೇನೆ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜನರ ದಾರಿಯನ್ನು ತಪ್ಪಿಸಿದ್ರ ಕೆಆರ್‌ಪಿಪಿ ಪಕ್ಷದ ನಾಯಕ ಜನಾರ್ದನ ರೆಡ್ಡಿ ಸರ್ಕಾರದ ಕೆಲಸವನ್ನ ನಾನೇ ಮಾಡಿದ್ದೇನೆ ಅಂತ ಹೇಳಿ ಹೇಳಿಕೊಂಡಿದ್ದಾರೆ ಸರ್ಕಾರ ಬಿಟ್ಟ ಆಂಬುಲೆನ್ಸ್ ಅನ್ನು ನಾನೇ ಬಿಟ್ಟಿರುವಂತದ್ದು ಅಂತ ಹೇಳಿ ಪ್ರಚಾರವನ್ನ ಮಾಡಿಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಪ್ರಚಾರಕ್ಕೆ ಪೋಸ್ಟ್ ಅನ್ನು ಹಾಕಿದ್ದಾರೆ ಪೋಸ್ಟ್ ಹಾಕಿ ಈಗ ಮುಜುಗರಕ್ಕೆ ಒಳಗಾಗಿರುವಂತದ್ದು ಕೆಆರ್‌ಪಿಪಿ ಪಕ್ಷದ ನಾಯಕ ಜನಾರ್ದನ ರೆಡ್ಡಿ ಅವರು ಸೋ ಜನಾರ್ದನ ರೆಡ್ಡಿ ಈಗ ಆ ಪೋಸ್ಟ್ ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರಿಂದ ಜನಾರ್ದನ ರೆಡ್ಡಿ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಸೋ ಗ್ರಾಮ ಪಂಚಾಯತ್ ಮಾಡಿರುವಂತ ಕೆಲಸವನ್ನ ಜನಾರ್ದನ ರೆಡ್ಡಿ ಹೇಗೆ ಮಾಡಲು ಸಾಧ್ಯ ಅಂತ ಹೇಳಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಸೋ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿ ಗ್ರಾಮದ ಆರೋಗ್ಯ ಕೇಂದ್ರದಲ್ಲಿ ಆಂಬುಲೆನ್ಸ್ ಕೊರತೆ ಇತ್ತು ತಮ್ಮ ಸ್ವಂತ ಖರ್ಚಿನಲ್ಲಿ ನಾನು ಆಂಬುಲೆನ್ಸ್ ಅನ್ನು ಕೊಡಿಸೋದಾಗಿ ಹೇಳಿಕೊಂಡಿದ್ದಾರೆ ಜನಾರ್ದನ ರೆಡ್ಡಿ ಅವರು ಇದೀಗ ಸರ್ಕಾರ ನೀಡಿರುವಂತ ಆಂಬುಲೆನ್ಸ್ ಅನ್ನು ತಾವೇ ನೀಡಿದ್ದೀನಿ ಅಂತ ಹೇಳಿ ಜನಾರ್ದನ ರೆಡ್ಡಿ ಅವರು ಕೂಡ ಹೇಳಿಕೊಂಡಿದ್ದಾರೆ ಸೋ ಹಾಗಾಗಿ ಈಗ ಜನಾರ್ದನ ರೆಡ್ಡಿಯ ಪೋಸ್ಟ್ ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರಿಂದ ಜನಾರ್ದನ ರೆಡ್ಡಿ ವಿರುದ್ಧ ಈಗ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಈಗ ಕೆಆರ್‌ಪಿಪಿ ನಾಯಕ ಆಗಿರುವಂತ ಈಗ ಜನಾರ್ದನ ರೆಡ್ಡಿ ಈಗ ಮುಜುಗರಕ್ಕೆ ಒಳಗಾಗಿದ್ದಾರೆ ಆಂಬುಲೆನ್ಸ್ ಅನ್ನು ನಾನೇ ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೋ ಹಾಗಾಗಿ ಈಗ ಸಹಜವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಅವರು ಕೂಡ ಈಗ ಆಕ್ರೋಶವನ್ನು ಹೊರಹಾಕಿದ್ದಾರೆ ಎಸ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ನಾಗರಾಜ್ ಈಗ ಜನಾರ್ದನ ರೆಡ್ಡಿ ಅವರು ಜನರ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಏನಿದೆ ಅಪ್ಡೇಟ್ಸ್ ಕೆಆರ್‌ಪಿಪಿಯ ಸಂಸ್ಥಾಪಕ ಪ್ರತಿಸುವಂತ ಮಲ್ಲಿಕಾರ್ಜುನ ಜನಾರ್ದನ ರೆಡ್ಡಿ ಅವರು ಸ್ಪರ್ಧೆಗೆ ಚಿತ್ತರಾಗಿದ್ದಾರೆ ಇದರ ನಡುವೆ ಕಳೆದ ಒಂದು ವಾರದ ಹಿಂದೆ ಏನಂದ್ರೆ ಒಂದು ಏನು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಆನೆಗುಂದಿಯ ಒಂದು ಗ್ರಾಮ ಬರುತ್ತೆ ಗ್ರಾಮದಲ್ಲಿ ಆರೋಗ್ಯ ಕೇಂದ್ರದಲ್ಲಿ ಆಂಬುಲೆನ್ಸ್ ಇದ್ದಿಲ್ಲ ಈ ಕಾರಣಕ್ಕೆ ಈ ಕಳೆದ ಏನ ಕೋವಿಡ್ ನ ಎರಡನೇ ಏನಂದ್ರೆ ಅಲೆಯಲ್ಲಿ ಆಂಬುಲೆನ್ಸ್ ಇಲ್ಲದ ಕಾರಣ ಎರಡು ಜನ ಕೂಡ ಮೃತಪಟ್ಟಿದ್ರು ಇದನ್ನ ಅರಿತಿದ್ದಂತ ಏನಂದ್ರೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರು ಮಾತಿನ ಬರದಲ್ಲಿ ಅವರು ಒಂದು ವಾರದ ಹಿಂದೆ ಏನಂದ್ರೆ ಈ ಏನು ಗಂಗಾ ಇದು ಆನೆಗುಂದಿಯಲ್ಲಿ ಒಂದು ಆಂಬುಲೆನ್ಸ್ ಇಲ್ಲ ಆಂಬುಲೆನ್ಸ್ ಸಲುವಾಗಿ ಎರಡು ಜನ ಮೃತಪಟ್ಟಿದ್ರು ಈ ಕಾರಣಕ್ಕಾಗಿ ಸ್ವಂತ ಖರ್ಚಿನಿಂದಲೇ ನಾನು ಆಂಬುಲೆನ್ಸ್ ಒದಗಿಸಿ ಕೊಡ್ತೀನಿ ಅಂತ ಹೇಳಿ ಒಂದು ಮಾತು ಕೊಟ್ಟಿದ್ರು ಆದ್ರೆ ಇದೀಗ ಏನಂದ್ರೆ ಒಂದು ವಾರದ ಬಳಿಕ ಸ್ವತಃ ಈಗ ಸರ್ಕಾರದಿಂದ ಇವತ್ತು ಆಂಬುಲೆನ್ಸ್ ಬಂದಿರುವಂತದ್ದು ಸರ್ಕಾರವರೇ ಒಂದು ಆರೋಗ್ಯ ಕೇಂದ್ರಕ್ಕೆ ಆಂಬುಲೆನ್ಸ್ ಅನ್ನ ಒದಗಿಸಿಕೊಟ್ಟಿದ್ದಾರೆ ಇದರ ನಡುವೆ ಈಗ ಏನಂದ್ರೆ ಸರ್ಕಾರದಿಂದ ಆಂಬುಲೆನ್ಸ್ ಬಂದಂತ ಕ್ರೆಡಿಟ್ ಅನ್ನ ಸ್ವತಃ ಜನಾರ್ದನ ರೆಡ್ಡಿ ಅವರು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಇದೀಗ ಅವರ ಒಂದು ಅವರ ಬೆಂಬಲಿಗರು ಮತ್ತು ಅವರ ಸ್ವತಃ ಅವರೇ ಹಾಕಿರುವಂತ ಒಂದು ಪೋಸ್ಟ್ ವೈರಲ್ ಆಗಿರುತ್ತದೆ ಅಂದ್ರೆ ನಾನು ನುಡಿದಂತೆ ನಡೆದುಕೊಂಡಿದ್ದೀನಿ ಸ್ವಂತ ಖರ್ಚಿನಲ್ಲಿ ಆಂಬುಲೆನ್ಸ್ ಒದಗಿಸಿದ್ದೀನಿ ಅಂತೇಳಿ ಅವರೊಂದು ಏನಂದ್ರೆ ಪೋಸ್ಟ್ ಹಾಕುವ ಮೂಲಕ ಈಗ ಹಾಕಿದ್ರೆ ಅಂತ ಹೇಳ್ಬೋದು ಈಗ ಆ ಪೋಸ್ಟ್ಗೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರೆ ಅದೇ ರೀತಿಗೆ ಸ್ವತಃ ಅಧಿಕಾರಿಗಳ ಒಂದು ಆಡಿಯೋನು ಕೂಡ ಅವರು ವೈರಲ್ ಮಾಡಿರ್ತದ್ದು ಅಧಿಕಾರಿಗಳು ಹೇಳೋ ಪ್ರಕಾರ ಇದು ಸರ್ಕಾರಿಯ ಆಂಬುಲೆನ್ಸ್ ಆಗಿರೋದ್ರಿಂದ ನೀವೆಲ್ಲಿ ಸ್ವಂತ ಖರ್ಚಿನ ತಂದುಕೊಟ್ಟಿದ್ರೆ ಸರ್ಕಾರದ ಕ್ರೆಡಿಟ್ ತೆಗೆದುಕೊಳ್ಳಲು ನೀವೇನ ಶಾಸಕರ ಅಥವಾ ಸಚಿವರ ಅಂತೇಳಿ ಇವತ್ತು ಜನಾರ್ದನ ರೆಡ್ಡಿ ಅವರ ಜೊತೆ ವಾಗ್ದಾಳಿ ಮಾಡಿರ್ತು ಒಟ್ಟಾರೆ ಅಂದ್ರೆ ಜನಾರ್ದನ ರೆಡ್ಡಿ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗದಂತೆ ಜನಾರ್ದನ ರೆಡ್ಡಿ ಕೂಡ ಮುಜುಗರಗಳು ಕೊಳಗಾಗಿದ್ದಾರೆ ಸ್ವತಃ ಈ ಪೋಸ್ಟ್ ಅನ್ನ ಹಾಕುವಂತ ಅವ್ರ ಬೆಂಬಲಿಗರು ಮತ್ತು ಅವರ ಏನ್ ಕಾರ್ಯಕರ್ತರಿದ್ದಾರೆ ಅವರು ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಂತೇಳಿ ಒಂದು ಮಾಹಿತಿ ಸಿಗ್ತದೆ ಒಟ್ಟಿನಲ್ಲಿ ಜನಾರ್ದನ ರೆಡ್ಡಿ ಅವರು ಏನೋ ಮಾಡಲು ಹೋಗಿ ಅಂದ್ರೆ ಸರ್ಕಾರದ ಕ್ರೆಡಿಟ್ ಅನ್ನ ತಾನೇ ಮಾಡಲು ಹೋಗಿ ಈಗ ಸ್ವತಃ ಮುಜುಗರಕ್ಕೆ ಒಳಗಾಗಿದ್ದು ಅಂತ ನಿಜ ಅಂತ ಓಕೆ ಫೈನ್ ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಎಸ್ ಜನಾರ್ದನ ರೆಡ್ಡಿ ಪೋಸ್ಟ್ ಗೆ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರಿಂದ ಜನಾರ್ದನ ರೆಡ್ಡಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ